ನಮಸ್ತೆ. ಸೊ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರು ಕೆಲವು ಸ್ಟೆಪ್ಸ್ಗಳನ್ನ ಕೇಳಿದ್ದೀರಿ, ಏನೇನೇನು ವಿಷಯಗಳನ್ನ ನೋಡ್ತೀರಾ ಏನು ಎತ್ತ ಅಂತಂದ್ಬಿಟ್ಟು ಅವರಿಗೆ ಈ ಒಂದು ವಿಡಿಯೋದಲ್ಲಿ ಈಗೇನು ನೋಡ್ತಾ ಇದ್ದಿರೋದ್ರಲ್ಲಿ ನಂಬರ್ ಡಿಸೈನ್ ಮಾಡ್ಬೇಕಾದ್ರೆ ಏನೇನು ನಾವು ಅಬ್ಸರ್ವ್ ಮಾಡ್ತೀವಿ, ಏನು ಒಂದು ವಿಷಯಗಳನ್ನ ನೋಡ್ತೀವಿ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದು ನೋಡಿ, ಏನೊಂದು ಚಾರ್ಟ್ ಇದೆ ಇಲ್ಲಿ, ಲೋಶೋಚ ಗ್ರಿಡ್ ನಂಬರ್ ಇದು ಹೇಳ್ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ವಿಡಿಯೋ ಇದೆ, ಚೆಕ್ ಮಾಡಿ. ಚಾರ್ಟ್ನ ಸ್ಟಡಿ ಮಾಡಿ ಒಂದು ವ್ಯಕ್ತಿಯ ಕಂಪ್ಲೀಟ್ ಸ್ವಭಾವ ಗೊತ್ತಾಗಿರುತ್ತೆ. ಒಳ್ಳೆ ಟೈಮ್, ಕೆಟ್ಟ ಟೈಮ್, ಯಾವ ಟೈಮಲ್ಲಿ ಏನಾಗುತ್ತೆ ಏನು ಎತ್ತ ಎಲ್ಲ ಕೂಡ ಇಲ್ಲಿ ಸಿಕ್ಕಿರುತ್ತೆ. ಪ್ರಾಬ್ಲಮ್ಸ್ಗಳು ಈ ಚಾರ್ಟ್ ಕೊಡುತ್ತೆ. ಆಯಿತಾ? ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ, ಎಸ್ಪೆಷಲಿ ನನ್ನ ಸ್ಟೂಡೆಂಟ್ಸ್ಗಳೇನಿದ್ದಾರೆ ಅವರು ಮತ್ತು ಕ್ಲೋಸ್ ಸರ್ಕಲಲ್ಲಿ ಯಾರಿದ್ದಾರೆ ಅವರು, ಕೆಲವು ಕಡೆಯಿಂದ ಕಲ್ತಿರೋರು ಏನು ಮಾಡ್ತೀರ, ಲೋಶೋ ಗ್ರಿಡ್ ಮಾತ್ರ ನೋಡ್ತೀರ, ಈ ಚಾರ್ಟ್ನ ಸ್ಟಡಿ ಮಾಡೋಕ್ಕೆ ಬರಲ್ಲ. ಸೊ ನಿಮಗೆ ಸಮಸ್ಯೆಗಳು ಕಾಣಿಸಲ್ಲ. ಏನಕ್ಕೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ನೋಡೋದಕ್ಕೆ ಬಂದು ಚಾರ್ಟ್ ಏನಿದೆ, ಚಾರ್ಟ್ ಸ್ಟೇಬಲ್ ಆಗಿದೆ. ಇದು ಒಂದು ಯೋಗ ಕೂಡ ಬರ್ತಾ ಇದೆ, ಒಂದು ಪ್ರಾಬ್ಲಮ್ ಇದೆ ಈ ಕಡೆ ಸೈಡು, ಹಠ ಆಗಲಿ, ಎಕ್ಸ್ಟ್ರೀಮ್ ಇದಾಗಲಿ, ಕಂಡೀಷನ್ಸ್ ಆಗಲಿ, ಒಂದು ಕಮಿಟ್ಮೆಂಟ್ ಆಗಲಿ ಅದು, ಮತ್ತು ರಿಲೇಷನ್ಶಿಪ್ಪಲ್ಲಿ ಕೂಡ, ಮತ್ತು ಲಕ್ಸುರಿ ವಿಷಯದಲ್ಲಿ, ದುಡ್ಡು ಕಾಸು ವಿಷಯದಲ್ಲಿ. ಒನ್ ನಂಬರ್ ಮಿಸ್ಸಿಂಗ್ ಇದೆ, ಒನ್ ನಂಬರ್ ಬ್ಯಾಲೆನ್ಸ್ ಮಾಡ್ತಾ ಇದೆ. ಅಷ್ಟೊಂದು ಮಿಸ್ ತೀರಾ ಕೆಟ್ಟ ಚಾರ್ಟ್ ಅಲ್ಲ ಇದು, ತೀರಾ ಕಂಪ್ಲೀಟ್ ಕೆಟ್ಟ ಚಾರ್ಟ್ ಅಲ್ಲ. ಬಟ್ ಏನಂತಂದರೆ, ಯಾವ ಒಂದು ಕೆಲಸ ಮಾಡ್ತಾ ಇರ್ತೀರಾ ಅದರ ಆಧಾರದ ಮೇಲೆ ನೀವು ನಂಬರ್ನ ಡಿಸೈನ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದು ವಿಜಯ್ ಅನ್ನೋ ಹೆಸರು, ವಿಜಯ್ ಅನ್ನೋದು ನಾನು ಹೇಳಿದ್ದೆ, ಹತ್ತು ಅಂತ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಯಶಸ್ಸನ್ನು ಕೊಟ್ಟರು, ಮಾಡೋ ಕೆಲಸಗಳೆಲ್ಲ ಕೂಡ ಯಶಸ್ಸು ಕೊಟ್ಟರು, ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಜಾಸ್ತಿ ಇರುತ್ತೆ. ತುಂಬ ತೀರಾ ಬದಲಾವಣೆ, ಸಡನ್ ಬದಲಾವಣೆ, ಸಡನ್ ಚೇಂಜಸ್, ಸಡನ್ ಆಗಿ ಹಾಳಾಗೋದು, ಇದಾಗೋದು ಆ ಥರ. ಸೊ ಹಾಗಾಗಿ ವಿಜಯನ ನೇಮ್ ಕೂಡ ಅಂತ ಸ್ಟೇಬಲ್ ಅಲ್ಲ. ಯಾಕಂದರೆ ಟೋಟಲ್ ಚೆನ್ನಾಗಿದೆ ಬಟ್ ಎಲ್ಲರಿಗೂ ಒಳ್ಳೇದಾಗಿರೋದನ್ನ ನೋಡಿಲ್ಲ. ವಿಜಯನಗರ ಸಾಮ್ರಾಜ್ಯದ ಹಿಡಿದು ಆಧಾರ ತಗೊಳ್ಳಿ. ಆಯಿತಾ? ಈ ವಿಜಯ್ ಅನ್ನೋದ್ರಲ್ಲಿ ಸ್ವಲ್ಪ ನನಗಷ್ಟು ಕಾನ್ಫಿಡೆನ್ಸ್ ಇಲ್ಲ. ಸೊ ಹಾಗಾಗಿ ನೇಮ್ ಕರೆಕ್ಷನ್ಸ್ಗಿಂತ ಜಾಸ್ತಿ ಮೊಬೈಲ್ ನಂಬರ್ ಬಗ್ಗೆ ಮಾತಾಡ್ತೀನಿ. ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣಿಸ್ತಾ ಇದೆ, ಮೇಲೆ ಕೆಳಗೆ ಹೋಗ್ತಾ ಇದೆ ಜೀವನ, ಟೆಂಪ್ರವರಿ ಸಕ್ಸಸ್ ಸಿಗ್ತಾ ಇದೆ ಮಾಡಿದ್ರಲ್ಲಿ ಅಂತಂದರೆ ಅದ್ರ ಮೇಲೆ ನೀವು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಬಂದೇನು ನೇಮ್ ಯೂಸ್ ಮಾಡ್ಬೋದಾ, ಒಂದೇ ನಂಬರ್ ಬರ್ತಾ ಇದೆ, ಅದೃಷ್ಟ ಸಂಖ್ಯೆ ಇದೆ, ಯೂಸ್ ಮಾಡಿ. ಚಾರ್ಟಲ್ಲಿ ಕೂಡ ತುಂಬ ವೀಕ್ ಕಡೆಯಿಂದ ಒಂದೇ ನಂಬರ್ ಬರ್ತಾ ಇದೆ. ಹೆಸರೇನಿದೆ, ಹೆಸರು ನಿಮ್ಗೆ ರಿಸಲ್ಟ್ ಕೊಡುತ್ತೆ, ಕೊಡೋದೇ ಇಲ್ಲ ಅಂತಲ್ಲ, ಹೆಸರು ನಿಮ್ಗೆ ರಿಸಲ್ಟ್ ಕೊಡುತ್ತೆ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಿಮಗೆ ರಿಸಲ್ಟ್ ಅಂತೂ ಕೊಡುತ್ತೆ. ಕೂಡ ಪ್ರಾಬ್ಲಮ್ಸ್ಗಳು ಕೂಡ ಕೊಡುತ್ತೆ, ಪ್ರಾಬ್ಲಮ್ಸ್ಗಳು ಕೂಡ ಕಾಣಿಸ್ತಾ ಇದೆ. ಸೊ ಹೀಗೇನು ಮಾಡ್ತೀರಾ, ನಂಬರ್ ಡಿಸೈನ್ ಮಾಡಬೇಕಾದ್ರೆ ಯಾವಾಗಲೂ ಹೇಳಂಗೆ ನಿಮ್ಮ ಪ್ರೊಫೆಷನ್, ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ. ಸೊ ಬಿಸ್ನೆಸ್ ಆಯಿತು ಅಂದರೆ ಎರಡೂ ಕೂಡ ಒಂದೇ ಆಗುತ್ತೆ. ಆಯಿತಾ? ಪರ್ಸ್ನಲ್ ಆದರೆ ಪರ್ಸ್ನಲ್ ಯೂಸ್ ಮಾಡಿ, ಒಂದೇ ನಂಬರ್ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಅನ್ನೋರು ಯಾವಾಗಲೂ ಎರಡನ್ನು ಬ್ಯಾಲೆನ್ಸ್ ಮಾಡೋ ರೀತಿ ತೊಗೊಳ್ಳಿ. ಆಯಿತಾ? ಸೊ ಬ್ಯಾಲೆನ್ಸ್ ಅಂತ ತಕ್ಷಣ ಫಸ್ಟ್ನೇ ನಂಬರ್ ಬರೋಂಥದ್ದೇ ಐದನೇ ನಂಬರ್. ಸೊ ಟೋಟಲ್ ಐದನ್ನು ಯೂಸ್ ಮಾಡಿ ಅಂತಲೇ ಬರೋದು ಬ್ಯಾಲೆನ್ಸ್ ಮಾಡೋದಕ್ಕೆ. ಬಟ್ ಇಲ್ಲ, ನನಗೆ ಬಿಸ್ನೆಸ್ಗೋಸ್ಕರನೇ ಯೂಸ್ ಮಾಡ್ತೀನಿ, ನಂಗೆ ಪ್ರಾಬ್ಲಮ್ ಇಲ್ಲ, ಆ ಥರ ಏನಾರು ಇತ್ತು ಅಂತಂದರೆ ಏನಿದೆ, ಚಾರ್ಟ್ ಸ್ಟಡಿ ಮಾಡಿ ಇದು ಮಾಡ್ತೀವಿ. ಟ್ರಿಪಲ್ 9 ಇದೆ, ಅಲ್ಲೊಂದು ವೀಕ್ನೆಸ್ ಕಾಣಿಸ್ತಾ ಇದೆ, 2 ಒಂದು ಕಡೆ, ಎರಡು ಕಡೆ. ಸೊ ಎಕ್ಸ್ಟ್ರೀಮ್ ಆದ ಹಠ ಮತ್ತು ಸಾಫ್ಟು, ತ್ಯಾಗ ಮಾಡೋದು ಜಾಸ್ತಿ, ಸಡನ್ನಾಗಿ ನಂಗೇನೂ ಮಾಡಿಲ್ಲ ಅನ್ನೋ ಕೊರಗೋದು ಜಾಸ್ತಿ, ತುಂಬ ಸಾಫ್ಟು, ತುಂಬ ಸೆನ್ಸಿಟಿವ್, ಸಡನ್ನಾಗಿ ಡೌನ್ ಆಗೋದು, ಅಪ್ಪಾಗೋದು, ಈ ರೀತಿ ಕ್ಯಾರೆಕ್ಟರ್ಗಳಿರುತ್ತೆ. ಇದಕ್ಕೆ ನಾವು ತಕ್ಕಂಗೆ ನಂಬರ್ ಕೊಡಬೇಕು. ಸೊ ಒಳಗಡೆ ನಂಬರ್ ಚೇಂಜ್ ಬರುತ್ತೆ, ಯಾವ ನಂಬರ್ಸ್ಗಳು ಕಾಣಿಸ್ತಾ ಇರುತ್ತೆ, ಸೊ ಆ ನಂಬರ್ನ ನೋಡಿಕೊಂಡು ನಾವು ಡಿಸೈನ್ ಮಾಡಬೇಕು. ಆಯಿತಾ? ಏನಕ್ಕೆಂದರೆ ಸ್ವಲ್ಪ ವೀಕ್ ಆಗಿರೋ ನಂಬರ್ಸ್ ಬಂದರೂ ಕೂಡ ಸ್ವಲ್ಪ ಇಮೋಷ್ನಲಿ ಡೌನ್ ಆಗ್ತಾರೆ, ಆ ರೀತಿ ಒಂದು ನಂಬರ್ ಇತ್ತು. ಸೊ ಹಾಗಾಗಿ ಯಾವ ನಂಬರ್ನ ಕೊಡ್ತೀರಾ, ಯಾವ ನಂಬರ್ ಯೂಸ್ ಮಾಡ್ತೀರಾ ಏನು ಇತ್ತ ಅಂತಂದರೆ, ಒಂದಷ್ಟು ಡಿಸೈನ್ ಮಾಡಿ ಕೊಟ್ಟು ಕಳಿಸಿದ್ದೀರಾ. ಇದರಲ್ಲಿ ಯಾವುದನ್ನು ಕೊಡಬೇಕು ಅಂದಾಗ ವ್ಯಕ್ತಿಯ ಟೈಮ್ ಈಗ ಯಾವ ಥರ ಇದೆ, ಪಾಸ್ಟಲ್ಲಿ ಯಾವ ಥರ ಇತ್ತು, ಮುಂದೆ ಯಾವ ರೀತಿ ಆಗುತ್ತೆ, ಇದನ್ನು ಸ್ಟಡಿ ಮಾಡಬೇಕು, ಕಂಪಲ್ಸರಿ ಸ್ಟಡಿ ಮಾಡಬೇಕು. ಏನಕ್ಕಿಂತಂದರೆ ಮೊಬೈಲ್ ನಂಬರ್ ಸುಮ್ಮನೆ ಕೊಡೋದಲ್ಲ, ಲೈಫ್ ಲಾಂಗ್ ಯೂಸ್ ಮಾಡಿದ್ರೆ ಒನ್ ಟೈಮ್ ಯೂಸ್ ಚೇಂಜ್ ಮಾಡಿದ್ಮೇಲೆ ರೆಮಿಡಿ ಥರ ಇದು. ಮೊಬೈಲ್ ನಂಬರ್ ಪ್ರಾಬ್ಲಮ್ ಇತ್ತು ಅಂದರೆ ಅದು ಸಮಸ್ಯೆ, ಮೊಬೈಲ್ ನಂಬರ್ನ ಬದಲಾಯಿಸಿದ್ರಿಂದ ಇದು ಪರಿಹಾರ. ಸೊ ಹಾಗಾಗಿ ನಂಬರ್ನ ಡಿಸೈನ್ ಮಾಡಬೇಕಾದ್ರೆ, ಸೊ ನೀವೇನು ನಂಬರ್ ಕೊಡ್ತೀರಾ ಅಥವಾ ಯಾವ ನಂಬರ್ನ ಫೈನಲ್ ಮಾಡ್ತಾ ಇದ್ದೀರಾ, ಸೊ ಅದರ ಮೇಲೇ ನಿಂತಿರುತ್ತೆ. ಸೊ ಹಾಗಾಗಿ ನೀವು ಏನು ನಂಬರ್ ಕೊಡಬೇಕು ಅನ್ನೋದಕ್ಕೆ ಎಲ್ಲದರದ್ದು ಕೂಡ ಚೆಕ್ ಮಾಡೋದು ಒಳ್ಳೆಯದು, ಇನ್ಕ್ಲೂಡಿಂಗ್ ಹೆಸರು, ಇದು ಹೆಸರದ ನಂಬರು ಎಲ್ಲಾನು. ಸೊ ವಿಜಯ್ ಮಾತ್ರ ಇತ್ತಾ, ವಿಜಯ್ ಫುಲ್ ನೇಮ್ ಏನಾರು ಇತ್ತಾ, ಅದಕ್ಕೇನು ಕೊಡಬೇಕು ಆ ರೀತಿ. ಸೊ ಹೆಸರಲ್ಲಿ ಕರೆಕ್ಷನ್ಸ್ ಇತ್ತಂದರೆ, ಒಂದು ಮೈನರ್ ಕರೆಕ್ಷನ್ಸ್ ಇತ್ತಂದರೆ AZ ಆ ಥರ. ಸೊ ಯಾವ ಆಲ್ಫಾಬೆಟ್ಸ್ ಯೂಸ್ ಮಾಡ್ಬೋದು ಅಂತ ನೀವು ಕಲ್ತಿರ್ತೀರ, ಅದನ್ನ ಯೂಸ್ ಮಾಡ್ಕೊಂಡು ಅದನ್ನು ಅಲ್ಲಿಗೆ ಹಾಕಿ. ಆಯಿತಾ? ಸೊ ಒಂದು ಅಕ್ಷರ ನಿಮ್ಮಲ್ಲಿ ಇಲ್ಲ, ಈಗ ವಿಜಯ ಅನ್ನೋದ್ರಲ್ಲಿ ಒಂದು A ಇದೆ, ವಿಜಯ ಅಂತ ಮಾಡಿದ್ವಿ ಅಂದರೆ 2 ಬರುತ್ತೆ. ಒಂದು ಏನ ನಾವು ಎಕ್ಸ್ಟ್ರಾ ಮಾಡೋದರಿಂದ ಅದು ನಮಗೆ ಲಾಭ ಆಗುತ್ತಾ ಸರಿನಾ ತಪ್ಪು, ಇದು ನಿಮಗೆ ಕಲಿಸಿದ್ದೀನಿ ಆಲ್ರೆಡಿ. ಸೊ ಅದನ್ನು ಒಂದು ಐಡಿಯಾ ಇರಬೇಕು, ಅದು ಯಾವ ಅಕ್ಷರನ ನೀವು ಹಾಕ್ತಾ ಇದ್ದೀರಾ ಅದರ ಗುಣ ಕೂಡ ನಿಮಗೆ ಐಡಿಯಾ ಇರಬೇಕು, ಎರಡನ್ನು ತಿಳ್ಕೊಂಡು ಡಿಸೈನ್ ಮಾಡಿ. ಆಯಿತಾ? ಸೊ ನನಗೆ ಈಗ ಕ್ವಶನ್ ಕೇಳೋದು ಏನಂತಂದರೆ ಯಾವ ನಂಬರ್ ಕೊಡ್ಬೋದು ಅಂತ. ಸೊ ನಾನು ಸಜೆಸ್ಟ್ ಮಾಡ್ತಾ ಇರೋದು ಬಂದು 1375 ಇದೆ ಅದು.
1375 ಅಥವಾ 1735 1735 ಅಲ್ಲಿ ಕಾಣಿಸ್ತಾ ಇಲ್ಲ, 1735 ಕೂಡ ಟ್ರೈ ಮಾಡಿಸಿ. ಲೂಸ್ಲಿ ಹೋಗುತ್ತೆ, ಈ ಕೇಸಲ್ಲಿ ಹೋಗುತ್ತೆ, ಬಟ್ ಏನಂದರೆ 1375 ಏನು ಫೈಲ್ ಮಾಡಿದ್ದೀರಾ ಅದನ್ನು ಚೆಕ್ ಮಾಡಿಸಿ, ಸರಿನಾ? ಇದು ಮಾಡಿ ಸಜೆಸ್ಟ್ ಮಾಡಿ. ಸೊ 1375 ಫಸ್ಟ್ ಆಪ್ಷನ್ ಏನಿದೆ, ಫಸ್ಟ್ ಆಪ್ಷನ್ ಯೂಸ್ ಮಾಡಬಹುದು ಪ್ರೊಫೆಷನಲ್ ಲೆವೆಲಲ್ಲಿ. ಆಯಿತು ಅಂದರೆ ಪರ್ಸ್ನಲ್ ಲೆವೆಲಲ್ಲಿ ಏನು ಫ್ಯಾಮಿಲಿ ಇಶ್ಯೂಸ್ಗಳು ಕಾಣಿಸ್ತಾ ಇದೆ, ಸಾಲ ಅಥವಾ ಸೇಲ್ಸ್ಗಳು ಕಾಣಿಸ್ತಾ ಇರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿಲ್ಲ, ಅದಕ್ಕೆ ಬೇರೆ ರೆಮಿಡೀಸ್ಗಳು. ಸೊ ಪ್ಲಾನೆಟ್ ಬೇಸ್ಡ್ ರೆಮಿಡೀಸಲ್ಲಿ ಒಂದು 5 ವಾರ ಅಥವಾ 7 ವಾರ ಒಂದು ಸಣ್ಣ ಪೂಜೆಗಳನ್ನು ಮಾಡಿಕೊಂಡು, ಒಂದು ಸಣ್ಣ ಪುಟ್ಟ ದಾನ ಮಾಡಿಕೊಂಡು 50-100 ಆ ಥರ ಒಂದೆರಡು ದೇವಸ್ಥಾನಕ್ಕೆ ಹಿಡಿದು, ಜೊತೆಯಲ್ಲಿ ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಏನಕ್ಕಂದರೆ ದೇವರಿಗಿಂತ ಯಾರೋ ದೊಡ್ಡವರಲ್ಲ, ಅದು ಅದರದೇ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ದೇವಸ್ಥಾನಗಳ ಬಗ್ಗೆ ಇನ್ನೊಂದ್ಸಲ ಎಲ್ಲರೂ ಮಾತಾಡ್ತೀನಿ. ಏನಕ್ಕೆ ಅಂತಂದರೆ ಇವತ್ತಿಗೂ ಕೂಡ ನಾವು ತುಂಬ ಎಷ್ಟೋ ವರ್ಷ ಪುರಾತನ ದೇವಸ್ಥಾನಗಳಿಗೆ ಹೋಗಿ ಬಂದ್ರೇ ರಿಸಲ್ಟ್ಗಳು ಕಾಣಿಸ್ತಾ ಇರೋದು, ಅಷ್ಟೊಂದು ಜನಕ್ಕೆ ಅದೇ ರಿಸಲ್ಟ್ ಬರೋದು. ಪ್ರತಿಯೊಬ್ಬರು ಕೂಡ ದೇವಸ್ಥಾನಗಳು ಕಟ್ತಾ ಇದ್ದಾರೆ, ಊರುಗಳಲ್ಲೆಲ್ಲ ಹಳೆ ದೇವಸ್ಥಾನಗಳೆಲ್ಲ ಕಳೆದು ಹೋಗ್ತಾ ಇವೆ. ಸೊ ದೇವಸ್ಥಾನ ಕಟ್ಟಬೇಕಾದ್ರೆ ಅದರದ್ದೇ ಆದ ಪದ್ಧತಿ ಇರ್ತಿತ್ತು. ಈಗೇನಾಗ್ತದೆ ಅಂದರೆ ಮಾಡರ್ನ್ ಆಗ್ತಾ 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 ಎಷ್ಟೊಂದು ಜನಕ್ಕೆ ಐಡಿಯಾ ಇಲ್ಲ. ಸೊ ನಾವೇನು ದೇವಸ್ಥಾನ ಹೋಗ್ತೀವಿ, ಎಲ್ಲ ದೇವಸ್ಥಾನ ಒಂದೇ ವೈಬ್ರೇಷನ್ ಇರಲ್ಲ, ಒಂದೇ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಪದ್ಧತಿಗಳು ಚೇಂಜ್ ಆಗ್ತಾ ಇದೆ, ಆಚರಣೆಗಳು ಚೇಂಜ್ ಆಗ್ತಾ ಇವೆ. ಸೊ ನಾವಿವತ್ತು ಕೂಡ ಏನು ಧರ್ಮಸ್ಥಳ ಸುಬ್ರಹ್ಮಣ್ಯ ಥರ ಹಳೆಯ ದೇವಸ್ಥಾನಗಳು ಅಥವಾ ಒಂದೇ ದೇವಸ್ಥಾನ ಎಷ್ಟೋ ವರ್ಷಗಳಿಂದ ಇದೆ, ಮುಂದೆನೂ ಇರುತ್ತೆ, ನಾವೆಲ್ಲಿಗೆ ಹೋಗಿ ಬರ್ತೀವಿ, ಕಾರಣಗಳಿರುತ್ತೆ, ಆಯಿತಾ? ಬಟ್ ಒಳಗೆ ಯಾವ ರೀತಿ ಮೈಂಟೈನ್ ಆಗ್ತಾ ಇರ್ತದೆ ಅದ್ರ ಮೇಲೆ ಡಿಪೆಂಡ್. ಸೊ ನೀವು ಒಂದು 3-5 ವಾರಕ್ಕೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗೋಕ್ಕಾಗುತ್ತಾ ಆಗಲ್ಲ. ಯಾವ ದೇವಸ್ಥಾನ ಯಾವ ಥರ ಚೂಸ್ ಮಾಡ್ತೀರಾ, ಯಾವ ಥರ ದೇವಸ್ಥಾನಗಳಿಗೆ ಹೋಗಬೇಕು, ಅದೊಂದು ವಿಷಯಗಳನ್ನ ತಿಳ್ಕೊಂಡು ಪರಿಹಾರಗಳು ಮಾಡಿ. ಮತ್ತು ನೀವು ಕೂರೋ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಂದರೆ ಎಸ್ಪೆಷಲಿ ನೀವು ಇರೋ ಜಾಗದಲ್ಲಿ ಸುತ್ತಮುತ್ತ ಯಾವ್ಯಾವ ವಸ್ತುಗಳೆಲ್ಲ ಇರಬೇಕು ತಿಳ್ಕೊಂಡು ಕೆಲಸ ಮಾಡಿ, ಆಯಿತಾ? ಸೊ ಒಂದೇ ಒಂದು ಅಡ್ವೈಸಿಂದ ಅಥವಾ ಒಂದು ಮೊಬೈಲ್ ನಂಬರಿಂದ ಪಟ್ಟ ಅಂತ ಸಕ್ಸಸ್ ಸಿಕ್ಬಿಡೋಲ್ಲ. ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇರೋ ಜಾಗ, ಪೂಜೆ, ದೇವರು ಮತ್ತು ನಂಬರ್ಸ್ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ. ಏನಕ್ಕೆ ಅಂದರೆ ಒನ್ ಟೈಮ್ ಸೊಲ್ಯೂಷನ್ ಇದು, ಒಂದ್ಸಲ ನೀವು ಇದೆಲ್ಲ ಮಾಡಿದ್ರಿ ಅಂದರೆ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಡೈಲಿ ರುಟೀನ್ಸ್ ಏನಿರುತ್ತೆ, ದೇವಸ್ಥಾನ, ಪೂಜೆ, ಸೇವೆ, ದಾನ, ಇದು ನಿಮಗೆ ಬಿಟ್ಟಿತ್ತು. ಏನಾದರೂ ನಿಮ್ಗೆ ಸಿಕ್ತು ಅಂದರೆ ಆಬ್ವಿಯಸ್ಲಿ ಕಷ್ಟದ ಟೈಮಲ್ಲಿ ಯಾರಾದರೂ ಏನಾದರೂ ಒಳ್ಳೇದಾಗ್ತು ಅಂದರೆ ಅದು ಯಾರೂ ಮರೆಯಲ್ಲ. ಬಟ್ ಏನಂದರೆ ನಿಮಗಳಿಗೆ ಬಿಟ್ಟಿತ್ತು. ಬಟ್ ಏನೇನು ಮಾಡಬೇಕು ಅನ್ನೋದನ್ನು ಅದನ್ನು ಕ್ಲೀನಾಗಿ ತಿಳ್ಕೊಂಡು ಕಲ್ತ್ಕೊಂಡು ಕೇಳ್ಕೊಂಡು ಮಾಡಿ. ಸೊ ಒಂದಕ್ಕೆ ಲಿಮಿಟ್ ಮಾಡ್ಕೋಬೇಡಿ, ಆಯಿತಾ? ಅಮೌಂಟ್ ಚಾರ್ಜ್ ಮಾಡೋದು, ಅಮೌಂಟ್ ಪೇ ಮಾಡಿದ್ರಿ, ಸರಿ ಬಂತು, ತಪ್ಪು ಬಂತು ಆ ಥರ ಅಲ್ಲ. ಏನು ಹೇಳ್ತೀವೋ ಅದನ್ನು ಅಟ್ಲೀಸ್ಟ್ ಒಂದು 3 ತಿಂಗಳಾದರೂ ಫಾಲೋ ಮಾಡಿ, ರಿಸಲ್ಟ್ ಬರುತ್ತೆ, ಸರಿನಾ? ಇಷ್ಟು ಮಾಡಿ. ಏನಕ್ಕೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ತಿದ್ದಂಗೆ ಲೈಫ್ ಚೇಂಜ್ ಆಗ್ಬಿಡುತ್ತೆ, ಫುಲ್ ಕಂಪ್ಲೀಟ್ ಲಕ್ಕೆ ಟರ್ನ್ ಆಗ್ಬಿಡುತ್ತೆ ಆ ಥರ. ಸೊ ನಮಗೊಂದು ಪ್ಯಾಕೇಜ್ ಸಿಕ್ಕಿರುತ್ತೆ, ನಾವೇನೇನು ಅನುಭವಿಸ್ಬೇಕು ಒಳ್ಳೇದು ಕೆಟ್ಟದ್ದು ಎಲ್ಲ ಕೂಡ ನಮ್ಗೆ ಆಲ್ರೆಡಿ ಒಂದು ಸಿಕ್ಬಿಟ್ಟಿರುತ್ತೆ. ಕೆಲವು ಟೈಮಲ್ಲಿ ರಾಂಗ್ ಟೈಮ್ ಇರುತ್ತೆ, ಏನು ಮಾಡಬಾರ್ದು ಅಂತ, ಅದನ್ನು ಕಲಿಯೋದು ಈ ಸಬ್ಜೆಕ್ಟ್ ಅಷ್ಟೇ, ಆಯಿತಾ? ಸೊ ಹಾಗಾಗಿ ಕಲಿತರೆ ತುಂಬ ಒಳ್ಳೆಯದು, ಕಲೀಲಿಲ್ಲ ಅಂದರೆ ಅಡ್ವೈಸ್ ರೀತಿ ಅಥವಾ ಸಜೆಷನ್ ರೀತಿ ತೊಗೊಳ್ಳಿ. ಈ ನಂಬರ್ಗೆ ಬೇರೆಯವ್ರು ಯಾರು ಡೌಟ್ ಇರ್ತವೆ ಅವ್ರಿಗೆ ಈ ನಂಬರ್ಗೆ ಇದನ್ನು ಕಳಿಸಿ ಡೀಟೇಲ್ಸ್ನ, ಆಯಿತಾ? ಸೊ ಅದಾಗಿ ಈ ಒಂದು ನಂಬರ್ ಡಿಸೈನ್ ಅಂತ ಬಂದಾಗ ಈ 1, 3, 7, 5 ಯಾಕೆ ಬಂದು ಸರ್ ಏನು ಇರ್ತಂದರೆ ಅದು ಕಲಿಯೋ ಪಾರ್ಟ್. ನಾವು ನಿಮಗೆ ಕೊಡೋದು ಇದನ್ನು ಎಂಡಿಂಗ್ ನಂಬರ್ಸ್ನ ಈ ಒಂದು ಕಂಪ್ಲೀಟ್ ಪಿಕ್ಚರ್ ಮೇಲೆ ಕೊಟ್ಟಿರ್ತೀವಿ. ಅದರನ್ನೇ ಏನಕ್ಕೆ ಅಂತ ಕೇಳಿದ್ರೆ ಕಲಿಯೋದು, ಅದು ಒಂದೇ ದಿನ 2 ದಿನ 3 ದಿನಕ್ಕೆ ಆಗೋ ಕೆಲಸಗಳಲ್ಲ, ಆಯಿತಾ? 2-3 ಬ್ಯಾಚ್ ಆದರೂ ಕೂಡ ರಿಪೀಟ್ ರಿಪೀಟ್ ಮಾಡಿ ಹೊಸ ಹೊಸ ಸಬ್ಜೆಕ್ಟ್ಗಳು ಹೇಳ್ತಾನೆ ಇರ್ತೀವಿ. ಹಾಗಾಗಿ ಕಲಿಯೋ ವಿಷಯನ ಸಪ್ರೇಟ್ ಮಾಡಿ, ನಿಮಗೇನು ಸಿಗಬೇಕು ಅದನ್ನು ಈ ವಿಡಿಯೋದಲ್ಲಿ ಸಿಗೋಂಗೆ ರೀತಿ ನಾನು ಇನ್ಮೇಲೆ ಇದು ಮಾಡ್ತಾ ಹೋಗ್ತೀನಿ. ಅಂದರೆ ಯಾವ್ಯಾವ್ದು ಇರಬಾರ್ದು, ಯಾವ್ಯಾವ್ದು ಇರಬೇಕು ಆ ಥರ. ಉದಾಹರಣೆಗೆ ಈ ಒಂದು ಚಾರ್ಟಲ್ಲಿ ಈ ಥರ ವೇದಿಕ್ ಗ್ರಿಡ್ ನೀವು ಬರೆದ್ರೆ ಚಾರ್ಟಲ್ಲಿ ಎಷ್ಟು ನಂಬರ್ಸ್ಗಳಲ್ಲಿ ಕಾಣಿಸುತ್ತೆ ಅಷ್ಟು ನಿಮಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ ಏನು ಸಮಸ್ಯೆ ಅಂತಂದ್ಬಿಟ್ಟು ತಿಳಿಸ್ಕೊಳ್ತೀನಿ. ಕನ್ಫ್ಯೂಷನ್ಸ್ಗಳು ಕೂಡ ಇರುತ್ತೆ, ಫ್ಯಾಮಿಲಿ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ಗಳು ಕೂಡ ಇರುತ್ತೆ, ಜಗಳಗಳು ಕೂಡ ಇರುತ್ತೆ, ಲ್ಯಾಂಡ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ಸ್ಗಳು ಕಾಣಿಸುತ್ತೆ. ಸೊ ಇದರ ಸಮಸ್ಯೆಗಳು ಕಾಣಿಸುತ್ತಿಲ್ಲ, ಅದು ಮ್ಯಾಚ್ ಆದಮೇಲೆ ಅದು ಹೌದು ಅಂತ ನೀವು ಹೇಳಿದ ಮೇಲೆ ಸೊ ಮುಂದೆ ಏನಾಗುತ್ತೆ ಅಂತ ಕೂಡ ಗೊತ್ತಿರುತ್ತೆ. ಅದರ ಆಧಾರದ ಮೇಲೆ ನಂಬರ್ನ ಡಿಸೈನ್ ಮಾಡ್ಕೊಳ್ಳಿ, ಆಯಿತಾ? ಸೊ ಯಾರು ನಂಬರ್ ಇದು ಬಂದು ಪುನಃ ಅದೇ ಥರ ಡೌಟ್ ಕೇಳಿದರು, ಸೊ ಕನ್ಫರ್ಮೇಷನ್ ಅವ್ರಿಗೆ ಕೊಡ್ತಾ ಇದ್ದಿದ್ದು, ಯಾರು ಕಲ್ತಿದ್ದೀರೋ ಅವ್ರೇನು ಮಾಡ್ತೀರ, ಯೂಶ್ವಲಿ ಇದನ್ನು ಚೆಕ್ ಮಾಡ್ತೀರಾ, ಆಯಿತಾ? ಇಲ್ಲಿ ಚಾರ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, 3 ನಂಬರ್ ಇಲ್ಲ, 3 ನಂಬರು ಕೂಡ ಅವಶ್ಯಕತೆ ಇಲ್ಲ, ನಡೆಯುತ್ತೆ. ನಂಬರ್ಸ್ ಅವಶ್ಯಕತೆ ಇಲ್ಲ ಅಂತಲ್ಲ, ಇದಕ್ಕೋಸ್ಕರ ನೀವು ಒಂದು ರೆಮಿಡಿ ಮಾಡೋಂಥ ಅವಶ್ಯಕತೆ ಇರಲ್ಲ ಯಾವುದಕ್ಕೆ 4 ಮತ್ತು 7ಕ್ಕೆ, ಈ ನಂಬರ್ ಮಾತ್ರ ಬೇಕು. ಸೊ ಫಸ್ಟು ಚಾಯ್ಸ್ ಏನು ಮಾಡ್ತೀವಿ, ನಂಬರ್ಸಿಗೆ ಹೋಗ್ತೀವಿ, ಬಟ್ ನ್ಯೂಟ್ರಲ್ ಬರ್ತಾ ಇದೆ, ಆಯಿತಾ? ಇಲ್ಲೇನಾಗ್ತಿದೆ, 5 ನಂಬರ್ ಇದೆ, 2 ನಂಬರ್ ಇದೆ, ಸೊ 6ನೇ ನಂಬರ್ ತೊಗೊಳೋದ ಏನು, ಈ ಥರ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಏನಿರುತ್ತೆ ಅದು ನಿಮ್ಮ ನಿಮ್ಮ ಸ್ಟೈಲಲ್ಲಿರುತ್ತೆ. ಎಲ್ಲರೂ ಏನು ಮಾಡ್ತೀರ, ಲಕ್ಕಿ ನಂಬರ್ಗೆ ಹೋಗ್ತೀರಾ, ನ್ಯೂಟ್ರಲ್ ನಂಬರ್ ಕೂಡ ಯೂಸ್ ಮಾಡಬಹುದು ಈ ಕೇಸಲ್ಲಿ 6ನೇ ನಂಬರ್ನ. ಮತ್ತು ವಿಜಯ ಏನದೇನಿದೆ ಅದು ವಿಜಯ ಒಂದೇ ನಂಬರ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ, ಬಟ್ 6ನೇ ನಂಬರ್ ಅವರ ಎನರ್ಜಿಗೆ ಮ್ಯಾಚ್ ಆಗುತ್ತೋ ನೋಡಬೇಕು. ಮತ್ತು ಈ ಕೇಸಲ್ಲಿ ನಾನು ಹೇಳ್ದಂಗೆ 6ನೇ ನಂಬರ್ನ ಕೊಡಬೇಕಾದ್ರೆ
ಕ್ವೀನ್ ನಂಬರ್ ಫೈವ್ ಇರೋದ್ರಿಂದ ಸ್ವಲ್ಪನೇ ಹಿಂದೇಟ್ ಹಾಕ್ತೀನಿ ಬೇಡ ಅಂತ. ಸೊ ಅವರಿಗೆ ಸಜೆಷನ್ ಬಂದು ಒನ್ಗೆ ಹೋಗ್ತೀನಿ, ಏನಕ್ಕೆ ಬಿಸ್ನೆಸ್ ವೈಸ್ ಫ್ಯೂಚರಲ್ಲಿ ಅವರು ಬಂದು ಸ್ವಂತನೇ ಮಾಡ್ತಾರೆ, ಆ ಟೈಮಲ್ಲಿ ಬಿಸ್ನೆಸ್ ಕ್ಲಿಕ್ ಆಗಬೇಕಂದ್ರೆ ಐದಕ್ಕಿಂತ ಆರನಕ್ಕಿಂತ ಒನ್ ನಂಬರ್ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಆಯಿತಾ. ಈ ಥರ ಕೆಲವು ಲಾಜಿಕಲ್ಲಿ ನಂಬರ್ಸ್ಗಳನ್ನ ಡಿಸೈನ್ ಮಾಡಬೇಕು. ಇನ್ನು ಮಿಕ್ಕಿದ್ದು ನಿಮ್ದು ಯಾರು ಕೇಳ್ತಾ ಇದ್ದೀರೋ ಅವರು ಬರೀ ಹೆಸರು ಡೇಟ್ ಆಫ್ ಬರ್ತ್ ಕಳಿಸಿರೋ ಬರಲಿ ಈ ರೀತಿ ಚಾರ್ಟ್ ಬರ್ತ್ ಕಳಿಸಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಚಾರ್ಟ್ನ ಅನಾಲಿಸಿಸ್ ಮಾಡೋದು ಈಸಿ ನನಗೆ, ನಾನೇ ಕೂತ್ಕೊಂಡು ಚಾರ್ಟ್ ಬರೆದು ರೆಡಿ ಮಾಡೋದೆಲ್ಲ ಹಿಂಸೆ. ನೀವು ಬರೆದು ಕಳಿಸಿ, ನಿಮ್ದು ಏನಂತ ನಿಮ್ಮ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟಾಪ್ ಮಾಡಿದ್ದೆ ಸುಮಾರು ದಿನದಿಂದ ಬ್ಯುಸಿ ಶೆಡ್ಯೂಲಲ್ಲಿ, ಬಟ್ ಈಗ ಅವಶ್ಯಕತೆ ಇದೆ, ಎಲ್ಲರೂ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಮಧ್ಯ 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 ಥರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮತ್ತು ಏನೊಂದು ಕಲಿಯೋದಕ್ಕೆ ಇಂಟ್ರೆಸ್ಟಾಗಿ ಕೇಳ್ತಿದ್ದೀರಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದೀರೋ, ಎಲ್ಲದಕ್ಕೂ ಥ್ಯಾಂಕ್ಸ್. ಸೊ ವೀಡಿಯೋ ಜಾಸ್ತಿ ಲೆಂತ್ ಮಾಡೋದು ಬೇಡ ಅಂದರೆ ಬಿಲೋ 10 ಮಿನಿಟ್ಸಲ್ಲೇ ಸ್ಕಿಪ್, ಅದು ವೀಡಿಯೋ ಸ್ಟಾಪ್ ಮಾಡ್ತೀನಿ ನಿಮ್ಮ ಮೇಲೆ. ಇದೊಂದು ಮಾತ್ರ ಜಾಸ್ತಿ ಇದೆ 1 ನಿಮಿಷ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.